ಕಮಿಷನ್ 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 ಭೂತ ಈ ರಾಜ್ಯ ಸರ್ಕಾರವನ್ನ ಬಿಟ್ಟಿಲ್ಲ 10% 20% ಹೋಗ್ಲಿ 40% ಇಲ್ಲ ರಾಯಚೂರಿನ ದೇವದುರ್ಗದಲ್ಲಿ 100% ಅಂತೆ ಹಾಗಾದ್ರೆ ಏನು ಕಥೆ ಅದು ಎಸ್ ಇದು ರಾಯಚೂರಿನ ದೇವದುರ್ಗದ ಕಥೆ ಇದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ 10% ಅಲ್ಲ 20% ಅಲ್ಲ ಪೂರ್ತಿ ಹಣವೇ ಗುಳುಂ ಮಾಡಿದಂತ ಆರೋಪ ಇದು ರಾಯಚೂರಿನ ದೇವದುರ್ಗದ ಶಾಸಕ ಕೆ ಶಿವನಗೌಡ ನಾಯಕ ಹೇಳಿ ಕೇಳಿ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರ ಕ್ಷೇತ್ರದಲ್ಲಿ ನಡೆದಿರುವಂತ ಕಾಮಗಾರಿಗಳು ಕೇವಲ ಕಾಗದದಲ್ಲಿ ಪೇಪರ್ ನಲ್ಲಿ ಆಗಿದವಂತೆ ರಸ್ತೆ ಆಗಿಲ್ಲ ಆಸ್ ಇಟ್ ಇಸ್ ರಸ್ತೆಗಳು ಹಾಗೆ ಉಳಿದುಕೊಂಡಿದ್ದವಂತೆ ರಸ್ತೆಗಳೇ ಆಗಿಲ್ಲ ಕಾಮಗಾರಿಗಳು ಮುಗಿದಿದೆ ಅಂತ ಹೇಳಿ ವರ್ಕ್ ಡನ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಎಲ್ಲಾ ಅಮೌಂಟ್ ಅನ್ನು ಕೂಡ ಇಲ್ಲಿ ಎತ್ತುಬಳಿ ಮಾಡಿದಂತ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ನೂರಕ್ಕೆ 100% ಹಣಗಳು ಮಾಡಿದಂತ ಆರೋಪ ಹೇಳಿ ಕೇಳಿ ಎಸ್ಸಿಪಿ ಟಿಎಸ್ಪಿ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಕಾಮಗಾರಿ ನಡೆಯದನೆ ಹಣವನ್ನ ಅಲ್ಲಿ ಡ್ರಾ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಬರೋಬ್ಬರಿ 19 ರಿಂದ 20 ಕೋಟಿ ಹಣ ಈ ರೀತಿ ಗುಳುಮಾಗಿದೆ ಅನ್ನೋ ಗಂಭೀರವಾದ ಆರೋಪವನ್ನ ಅಲ್ಲಿನ ಜೆಡಿಎಸ್ ಅಧ್ಯಕ್ಷ ಬುಡ್ಡನಗೌಡ ಅವರು ಆರೋಪವನ್ನ ಮಾಡಿದ್ದಾರೆ ಮಾತ್ರವಲ್ಲ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೇವೆ ರಸ್ತೆಗಳ ಹಾಗೆ ಉಳ್ಕೊಂಡಿದ್ದಾವೆ ಆದರೆ ಹಣ ಮಾತ್ರ ಉಳ್ಕೊಂಡಿಲ್ಲ ರಸ್ತೆ ಆಗದೇನೆ ಹಣ ಎತ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಬುಡ್ಡನಗೌಡ ಅವರು ಪೂರ್ಣ ಲೂಟಿ 1 ರೂಪಾಯಿ ಕೆಲಸ ಆಗಲಿಲ್ಲದನೆ ಒಂದು ವಾರದ ಮುಂಚೆ ಟೆಂಡರ್ ಒಂದು ವಾರದ ಆದಮೇಲೆ ಇದನ್ನ ಪೇಮೆಂಟ್ ಚೆಕ್ ಒಂದೇ ವಾರ ತಿದ್ದು ಸ್ಥಳಕ್ಕೆ ಎಲ್ಲ ಟೆಂಡರ್ ಪ್ರೊಸೆಸ್ ಮಾಡಿ 100 ನೋಟ್ ದುರುಪಯೋಗ ಆಗಿದೆ ಇದಕ್ಕೆ ಸಂಪೂರ್ಣ ಸಪೋರ್ಟಿಂಗ್ ಅಂದ್ರೆ ಶಾಸಕ ಕುಮ್ಮಕ್ಕ ಶಾಸಕ ಲೂಟಿ ಮಾಡಿದ ಶಾಸಕಕ್ಕೆ ಸಂಪೂರ್ಣ ಬೆಂಬಲ ಮಾಡಿದಂತ ಯಾರನ್ನ ಜುಟ್ನಾರಿ ಇಡ ಇದು ಕಾರ್ಯನಿರ್ವಾಹಕ ಅಭಿಯಂತರರು ಚನ್ನಬಸಪ್ಪ ಮೆಕಾಲ್ ಅಂತ ಹಲವಾರು ಸಲ ಸಸ್ಪೆಂಡ್ ಆದರೂ ಕೂಡ ಬರೀ ಇಂಥದೇ ಲೂಟಿ ಮಾಡಿ ಸರ್ಕಾರ ಹಣಕ್ಕೆ ಸಾವಿರಾರು ಮೋಸ ಮಾಡಿ ಇದ್ರಾಗೂ 6 ಕೋಟಿ ಮೋಸ ಅಂತ ಈಗ ರೆಡ್ ಹ್ಯಾಂಡ್ ನಮಗೆ ಸಿಕ್ಕಿರೋದಂದ್ರೆ ವಿತೌಟ್ ವರ್ಕ್ಸ್ 2022 ಗ್ರ್ಯಾಂಟು ಸುಮಾರು ಒಂದು 12 ಊರುಗಳಿಗೆ ದೊಡ್ಡ ಮಾಸ ಲೂಟಿ ಮಾಡ್ಯಾರ ಇದ್ರ ಬಗ್ಗೆ ನಾನು ಹೋರಾಟ ಮಾಡೋ ಬಿಡೋದಲ್ಲೇ ಬೇಕಾದ ಅದ್ರ ಸಂಬಂಧಕ್ಕೆ ನಾವು ಮೊರೆ ಹೋಗಿ ಇದ್ರ ಬಗ್ಗೆ ನಾನು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾರ್ಚ್ನಲ್ಲಿ ಬಂದ ಹಣ ಮಂಜೂರಾದ ಹಣ ಈ ಬಗ್ಗೆ ನೇರವಾಗಿ ಮಾತಾಡೋಣ ಬುಡ್ಡನಗೌಡ ಇರ್ತಾರೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬುಡ್ಡನಗೌಡ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನೀವು ಗಂಭೀರವಾಗಿ ಆರೋಪ ಮಾಡಿದ್ದೀರಿ 100%ಗೆ 100% ಅದು ಹೇಗೆ ಸಾಧ್ಯ ಅಂತ ಈಗ ಆರೋಪ ಮಾಡಿದ್ದೀರಲ್ಲ ಇಲ್ಲಿ ಅಲ್ಲಿ ರಸ್ತೆಗಳನ್ನು ನೋಡಿದ್ದೀರಾ ಕೆಲಸವೇ ಆಗಿಲ್ವಾ ಕೆಲಸಗಳಾಗಿದ್ರೆ ಕೇವಲ ಪೇಪರ್ನಲ್ಲಿ ವರ್ಕ್ ಡನ್ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದ್ದಾರಾ ಯಾವ ರೀತಿ ಅಂತ ನಾನು ನಮ್ಮ ಗಮನಕ್ಕೆ ಬಂದ್ಮೇಲೆ ಎಲ್ಲ ಕ್ಷೇತ್ರದ ಎಲ್ಲೆಲ್ಲಿ ಅಮೌಂಟ್ ಗ್ರಾಂಟ್ ಸ್ಯಾಂಕ್ಷನ್ ಆಗಿತ್ತು ಎಲ್ಲೆಲ್ಲಿ ಟೆಂಡರ್ ಆಗಿ ಮಾಡಿಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ವಿತ್ ರೆಕಾರ್ಡ್ ಸಮೇತ ಮೀಡಿಯಾದವ್ರ ಗಮನಕ್ಕೆ ತಂದಿದ್ದೀನಿ ನಿನ್ನೆ ಎಲ್ಲ ಪಿನ್ ಟು ಪಿನ್ ಎಲ್ಲ ತಂದಿನಿ ಒಂದ್ ರೂಪಾಯಿದ ಕೆಲಸ ಆಗದನೆ ಪೇಮೆಂಟ್ ಆಗಿದೆ ಮಾರ್ಚಿನಲ್ಲೇ ಓಕೆ ಯಾವ್ಯಾವ ಊರು ಅಂತ ನೀವು ಡಿಟೇಲ್ ಕೊಡ್ಬೋದಾ ಡಿಟೇಲ್ಸ್ ಹೇಳ್ಬೋದಾ ರಾಮದುರ್ಗ ಆಲ್ದರ್ತಿ ಆಲ್ದರ್ತಿ ಟು ರಾಮದುರ್ಗ 1.4 ಕೋಟಿ ಮುಸ್ತೂರು ಟು ಆಲ್ದರ್ತಿ 4 ಕೋಟಿ ಮತ್ತಲ್ಕಾಲ್ ಟು ಚಿಕ್ಕಬೋದೂರು 4 ಕೋಟಿ ಮಲದಕಾಲ್ ಟು ಮದಕಾಲ್ ಕ್ರಾಸ್ 4 ಕೋಟಿ 16 ಕೋಟಿ ಆಯ್ತು ಇಲ್ಲಿಗೆ ಪ್ಲಸ್ ಗಾಜಲ್ ದಿನ್ನಿ 1.4 ಮತ್ತೆ ಮುಕ್ಕಣ್ಣಾಳ್ 1.41 ಮಾರ್ಚ್ 11ನೇ ತಾರೀಕು ಟೆಂಡರ್ ಡೇಟು ಮಾರ್ಚ್ 2022 ಬಿಲ್ ಪೇಮೆಂಟ್ ಮಂತ್ ಎಂಡ್ ಜೊತೆ ಕ್ಲೋಸ್ 15 ದಿವಸ ಟೆಂಡರ್ ಕಾಲ್ ಫಾರ್ಮ್ ಟೆಂಡರ್ ಅಗ್ರಿಮೆಂಟ್ ಟೆಂಡರ್ ಪೇಮೆಂಟ್ ಎಷ್ಟು ದಿನದಲ್ಲಿ ನಡೆದಿರುವಂತದ್ದು ಇದು ಪ್ರೊಸೆಸ್ ಟೆಂಡರ್ ಆಗಿದ್ದ ಯಾವಾಗ ಕಂಪ್ಲೀಟ್ ಆಗಿದ್ದ ಯಾವಾಗ ಟೋಟಲ್ ಡೇಸ್ ಎಷ್ಟು ನಾನು ಹೇಳಿದ್ರೆ 11ನೇ ತಾರೀಕಿಗೆ 11ನೇ ತಾರೀಕು 3ನೇ ತಿಂಗಳ ಮಾರ್ಚ್ನ ಟೆಂಡರ್ ಡೇಟ್ ಅದ ಟೆಂಡರ್ ಡೇಟ್ ಅದ ಒಟ್ಟು ಆ ಮಂತ್ ಎಂಡಿನ ಅಷ್ಟೊತ್ತಿಗೆ ಅಂದ್ರೆ ಕೂಡ 10-15 ದಿವಸದೊಳಗೆ ಎಲ್ಲ ಪೇಮೆಂಟ್ ಕಂಪ್ಲೀಟ್ ಮಾರ್ಚ್ ಎಂಡಿಗೆ ಟೋಟಲ್ ಎಕ್ಸ್ಪೆಂಡಿಚರ್ ಬಿದ್ದ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಬುಡನಗೌಡರ ಕೆಲವು ದಿನಗಳ ಹಿಂದೆ ಅಷ್ಟೇ ಶಿವನಗೌಡ ನಾಯಕ ಅವರು ಅವಾಚ್ಯ ಶಬ್ದಗಳಿಂದ ಒಬ್ಬ ಇಂಜಿನಿಯರ್ ಬೈದಿದ್ರು ನನ್ನನ್ನ ಕೇಳದೆ ಹೇಗೆ ದುಡ್ಡು ಬಿಡುಗಡೆ ಮಾಡಿದೆ ನೀನು ಅಂತ ಇಲ್ಲಿ ಶಾಸಕರ ಗಮನಕ್ಕಿಲ್ಲದೆ ದುಡ್ಡು ಬಿಡುಗಡೆ ಆಗಿದೆಯಾ ಅಲ್ಲ ಶಾಸಕರಿಲ್ದೆ ಒಂದು ಒಂದು ಕೂದಲೇಳೆ ಅಳ್ಳಾಡೋದಲ್ಲ ನಮ್ಮ ಕ್ಷೇತ್ರದಾಗ ಒಂದು ಕೂದಲೇಳೆ ಕೂಡ ಅಳ್ಳಾಡಕ್ ಸಾಧ್ಯ ಇಲ್ರಿ ಆ ವ್ಯಕ್ತಿ ಈಗಾಗಲೇ ನಿಮ್ ಮೀಡಿಯಾದವ್ರು ಕೇಳಿದಾಗ ಹೇಳಿದ್ದ ಮುಂಗಡ ಹಣ ಪೇಮೆಂಟ್ ಮಾಡಿದದಕ್ಕ ನಾನೊಬ್ಬ ಶಾಸಕನಾಗಿ ಅನಿವಾರ್ಯತೆ ಇತ್ತು 6 ಸಲ ಕರೆದಕ್ಕೆ ಬಾಯಿಗೆ ಬಂದಂಗೆ ಬೈದಿನಿ ನಾನು ಬಟ್ ಸರ್ಕಾರದ ಹಣ ಅಡ್ವಾನ್ಸ್ ಪೇಮೆಂಟ್ ಆದದಕ್ಕ ಬಟ್ ಅಡ್ವಾನ್ಸ್ ಅಲ್ಲಿದು ಟೋಟಲ್ ಲೂಟಿ ವಿತೌಟ್ ವರ್ಕ್ಸ್ 100ಕ್ಕೆ 100ರಷ್ಟು ಲೂಟಿ ಅವರ ಮುಂದೆ ಅಧ್ಯಕ್ಷತೆಯಲ್ಲಿ ಒಬ್ಬ ಎಕ್ಸಿಕ್ಯೂಟಿವ್ ಚನ್ನಬಸಪ್ಪ ಮೆಕಾಲ್ ಅನ್ನೋನು 5-6 ಸಲ ಸಸ್ಪೆಂಡ್ ಆಗ್ಯಾನ ಅವ್ರ ಮನೆ ಕಂಪನಿ ಅವರಿಗೆ ಅವ್ರ ಮನೆ ಬಾಳ ಮಗ ಅವ್ರ ಅಳಿಯನಿಗೆ ಕಂಪನಿ ಹೆಸರು ಮಾಡಿ ರಂಜಿತ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಸಹಾಯ ಮಾಡಕತ್ತಿ ಸರ್ಕಾರಕ್ಕೆ 100 ಕೋಟಿ ರೂಪಾಯಿ ಫ್ರಾಡ್ ಅನ್ಯಾಯ ಆಗೋದಕ್ಕೆ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಚನ್ನಬಸಪ್ಪ ಮೆಕಾಲ್ ಎಕ್ಸಿಕ್ಯೂಟಿವ್ ಅವ್ರ ಸಹಕಾರದಿಂದ ಶಾಸಕನಿಗೆ ಸಂಪೂರ್ಣ ಬೆಂಬಲ ಕೊಟ್ಟು ಅವ್ರ ಅಳಿಯನ ಹೆಸರಲ್ಲೇನೆ ಇಷ್ಟ 90% 20 ಕೋಟಿಗೆ 90% ವರ್ಕ್ಸ್ ಅಭಿಷೇಕ್ ಅದೇನು ರಂಜಿತ್ ಕನ್ಸ್ಟ್ರಕ್ಷನ್ ಕಂಪನಿ ಹೆಸರು ಪೇಮೆಂಟ್ ಆಗ್ಯದ
शासक काळजी ना कळेद बारी नोड़ता सार्वजनिक हण दुरुपयोग आगबारदु आ कारण के आरु बारी आंजनेयर करेदिदे आदरू कूड बंदिल्ल ननगे हेळदे केळदे ई रीति सार्वजनिक हणवन्न दुरुपयोग माडिद्दारे हीगागि नानु अवश्य शब्दगळिंद बैदिद्देने अंत हेळि इदु यार हण आगिद्रे अन्न शासक हण अंत अल्रि ಶಾಸಕರಿಗೆ ಮುಟ್ಲಾರದಕ್ಕೆ ಬೇಯಿದ್ದಾತ ಓಕೆ ಶಾಸಕರಿಗೆ ಮುಟ್ಲೇಬೇಕಾದಂತ ಕಮಿಟ್ಮೆಂಟ್ ಏನು 40% 20% ಈ ಬಿಜೆಪಿ ಸರ್ಕಾರದ ನಡೆದದ ಅದಕ್ಕೆ ಸಿಗಲಾರದತ್ತಾಗ ಅಧಿಕಾರನ ಬೇಯಿದ ಒಂದು ದಿನ ಒಂದು ಅಭಿವೃದ್ಧಿ ಕೆಲಸದ ಪರವಾಗಿ ಜೀವಂತವಾಗಿ ನಾನು ಹೇಳಿದ ಇವತ್ತಿಗೆ 12 ವರ್ಷ ಎಂಎಲ್ಎ ಆದರೂ ಕೂಡ ಎಷ್ಟು 100 ಗ್ರಾಂಟ್ ತಂದ್ರು ಕೂಡ ಒಂದು ಇನ್ಸ್ಪೆಕ್ಷನ್ ನೋಟ್ ಆಡಿಲ್ಲ ಒಬ್ಬ ರೈತರ ಪರವಾಗಿ ಕಾಳಜಿ ಇಲ್ಲ ಒಬ್ಬ ಜನಪರ ಕಾಳಜಿ ಇಲ್ಲ ಒಂದು ಕ್ವಾಲಿಟಿ ಇಲ್ಲ ಅದರ ಬಗ್ಗೆ ಗಮನ ಇಲ್ಲ ಓಕೆ ನಾವು ಕೂಡ ಶಾಸಕರನ್ನ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಆದ್ರೆ ಅವರು ರಿಸೀವ್ ಮಾಡ್ತಾ ಇಲ್ಲ ಈಗ ನಿಮ್ಮ ಆರೋಪ ಇದೆಯಲ್ಲ ಇದನ್ನ ಯಾವ ರೀತಿ ಸಾಬೀತು ಮಾಡ್ತೀರಿ ಇದು ಆರೋಪ ಆರೋಪವಾಗಿ ಉಳಿತಾ ಅಥವಾ ಕಾನೂನು ಹೋರಾಟಕ್ಕೆ ಏನಾದರೂ ಮುಂದಾಗ್ತೀರಿ ಸಾಬೀತು ಮಾಡಬೇಕಂದ್ರೆ ರೆಕಾರ್ಡ್ ಸಮೇತ ನಮ್ಮಲ್ಲಿ ಗಮನಕ್ಕೆ ಬಂದಮೇಲೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವನ ಜನರನ್ನ ಸಂಪರ್ಕ ಮಾಡಿವಿ 1 ರೂಪಾಯಿ ಕೆಲಸ ಆಗಿಲ್ಲ ಅಂತ ಬಂದಮೇಲೆ ಮೀಡಿಯಾದವರ ಮೂಲಕ ಮಾಡಿವಿ ಬಟ್ ಇದನ್ನ ಏನನ್ನ ಇದಕ್ಕೆ ರೆಸ್ಪಾನ್ಸ್ ಸಿಗಲಿಲ್ಲ ಅಂದ್ರೆ ನಾವು ಆಟೋಮ್ಯಾಟಿಕ್ ಪಿಡಬ್ಲ್ಯೂ ಮಿನಿಸ್ಟರ್ ಸೆಕ್ರೆಟರಿ ಲೆವೆಲ್ ನಾವು ಹೋರಾಟಕ್ಕೆ ಹೋಗ್ತೀವಿ ಇಷ್ಟಕ್ಕೂ ಮೀರಿ ಕಾನೂನು ಹೋರಾಟ ತಗಂತೀವಿ ಅವ್ರ ಮೇಲೆ ಕೇಸ್ ಹಾಕ್ತೀವಿ ಎಕ್ಸಿಕ್ಯೂಟರ್ ಮೇಲೆ ಸಚ್ಚನ ಮೇಲೆ ಕಂಪನಿ ಮೇಲೆ ಯಾರ್ಯಾರು ಫ್ರಾಡ್ ಮಾಡ್ಯಾರ ಅವ್ರ ಹೆಸರ ಮೇಲೆ ಅದೆಲ್ಲದಕ್ಕೂ ಅವ್ರ ಮೇಲೆ ಕೇಸ್ ಮಾಡಕ್ಕೆ ನಾವು ರೆಡಿ ಆಗಿ ಕೋರ್ಟ್ ಮೇಲೆ ಹೋಗೋದು ಓಕೆ ಈಗ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ ಅಂತ ನಾವು ದೃಶ್ಯಗಳನ್ನು ನೋಡ್ತಾ ಇದ್ರೆ ಆ ರಸ್ತೆ 1 ತಿಂಗಳಿಂದ 2 ತಿಂಗಳಿಂದ ನಿರ್ಮಾಣವಾಗಿರೋ ರಸ್ತೆ ಅಂತ ನಮಗಂತೂ ಅನ್ನಿಸ್ತಾ ಇಲ್ಲ ಈಗ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಪ್ರಶ್ನೆನೇ ಅಲ್ಲ ಸರ್ ಗ್ರಾಂಟಿಗೆ ಬ್ಯಾರೆ ಗ್ರಾಂಟ್ ಕೊಟ್ಟು ಅದೇ ರೋಡನ್ನ ಬ್ಯಾರೆ ಗ್ರಾಂಟ್ನಾಗ ಮುಂದುವರಿಸಿ ಅದು ಲೂಟಿ ಮಾರ್ಚ್ನಾಗ ಆಗಿಬಿಟ್ಟದ ಅದು ಮತ್ತೆ ಬ್ಯಾರೆ ಹೆಡ್ನಾಗ ಬ್ಯಾರೆ ಏಜೆನ್ಸಿ ಕೊಟ್ಟು ಅದೇ ವರ್ಕ್ಸ್ಗಳು ಮಾಡಕತ್ತಾರ ಹೇಳೋರಿಗೆ ಎರಡು ಕಡೆ ಗ್ರಾಂಟ್ ಅದು ಮಾಡಿವಂತ ಆ ಗ್ರಾಂಟ್ ಮಾಡಿವಂತ ಇವ್ರಿಗೆ ಹೇಳ್ತಾರೆ ಈ ಗ್ರಾಂಟ್ ಮಾಡಿವಂತ ಅವ್ರಿಗೆ ಹೇಳ್ಬೇಕಂದ್ರು ಮಧ್ಯದಾಗ ನಮ್ಗೆ ರೆಡ್ ಹ್ಯಾಂಡ್ ಸಿಕ್ಕೋದಕ್ಕೆ ಇದು ಹಣ ಲೂಟಿ ಹಾಕ್ಬಿಡುವ ಇದು ಎಕ್ಸಾಂಪಲ್ ಇದು 100 ಕೋಟಿ ರೂಪಾಯಿ ಫ್ರಾಡ್ ಆಗ್ಯದ 100 ಕೋಟಿ ಹಣವನ್ನ ಸರಿಯಾದ ಸಮಯಕ್ಕೆ ಸದ್ಬಳಕೆ ಮಾಡ್ಕೊಳ್ಳದೆ ಹೋದ್ರೆ ಕ್ರಿಮಿನಲ್ ಕೇಸ್ ಆಗ್ತವೆ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಮಾಡಿದ್ರು ಈ ನಾವಂತೂ ಹೋಗ್ತೀವಿ ನ್ಯಾಯ ಎಸ್ಟಿಮೇಟಿಗೆ ಆದ ನ್ಯಾಯದ ಮೂಲಕ ನಾವು ಹೋರಾಟ ಮಾಡಕ್ಕೆ ತಯಾರಾಗಿದೀವಿ ವಿಶೇಷವಾಗಿ ದೇವದ್ರ ಕ್ಷೇತ್ರಕ್ಕೆ ಇಷ್ಟೆಲ್ಲ ಊರುಗಳಿಗೆ ಮೋಸ ಮಾಡೋದು ಒಂದೇ ಅಲ್ಲ ಪರಿಶಿಷ್ಟ ಜಾತಿ ಪಂಗಡಗಳ ಹಣನ ಸಂಪೂರ್ಣ ದುರುಪಯೋಗ ಮಾಡಿ ಆ ಜನಾಂಗಕ್ಕೆ ಮಾಡಿದ ಮೋಸ ಇದು ಓಕೆ ಕಾನೂನು ಹೋರಾಟ ಅಂದ್ರೆ ಯಾವ ಸ್ವರೂಪದಲ್ಲಿ ಇರುತ್ತೆ ಬುಡನಗೌಡರೆ ಈಗ ಸರ್ಕಾರ ಪಿಎಲ್ ಪಬ್ಲಿಕ್ ಲಿಟಿಗೇಷನ್ ಪ್ರಕಾರ ಹೋಗ್ತೀವಿ ಪಬ್ಲಿಕ್ ಹಣನ ವಿತೌಟ್ ಇದನ್ನ ವರ್ಕ್ಸ್ ಮಾಡಿದ್ರೆ ಇದು ಸಣ್ಣ ಅಪರಾಧ ಆಗೋದಿಲ್ಲ ನನಗೆ ತಿಳಿದಂಗೆ ಬಟ್ ಎಲ್ಲಾ ರೀತಿ ನಾವು ಪ್ರಯತ್ನಾಗಿದ್ದೀವಿ ಕನ್ಸರ್ಟ್ ಸೆಕ್ಷನ್ ಆಫ್ತರ್ ಬಿಲ್ ಬರೆದವನ್ ಇರ್ಬಹುದು ಚೆಕ್ ಮೆಜರ್ಮೆಂಟ್ ಹಾಕಿದ ಎಡಬ್ಲ್ಯೂ ಇರ್ಬಹುದು ಎಕ್ಸಿಕ್ಯೂಟರ್ ಇರ್ಬಹುದು ಅಥವಾ ಕಂಪನಿ ಇವತ್ತೇನ್ ಶಾಸಕ ಸಿಕ್ಕನು ಸಿಗೋದಿಲ್ಲ ಇದ್ರಾಗ ಆ ಮಾತು ಬೇರೆ ಶಾಸಕನ ಮನೆಯವರು ಏನ್ ಕಂಪನಿ ಮಾಡ್ಯಾರ ಅವ್ರಿಗೆ ಕೂಡ ನಾವು ಕೇಸ್ ಹಾಕಿ ರೆಡಿ ಆಗಿ ಎಸ್ ಓಕೆ ಥ್ಯಾಂಕ್ ಯು ಬುಡನಗೌಡರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ನೋಡೋಣ ಈ ಪ್ರಕರಣ ಯಾವ ರೀತಿ ಆಗುತ್ತೆ ಅಂತ ಸದ್ಯಕ್ಕೆ ಬುಡನಗೌಡ ಅವರು ಆರೋಪ ಮಾಡಿದ್ದಾರೆ ದಾಖಲೆಗಳನ್ನು ಕೂಡ ಒದಗಿಸಿದ್ದಾರೆ ಇದಕ್ಕೆ ಶಾಸಕ ಶಿವನಗೌಡ ನಾಯಕ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಇದು ಹೌದಾ ಅಲ್ವಾ ಸ್ಪಷ್ಟನೆಯನ್ನು ಶಾಸಕ ಶಿವನಗೌಡ ನಾಯಕರೇ ಕೊಡಬೇಕಾಗತ್ತೆ